ಇಲ್ಲ, ನಾನು ಈ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ನಾನಾದಷ್ಟು ಸಮಾಧಾನವಾಗೇ ಇರಬೇಕು. ತುಂಬ ಕೂಲಾಗಿದ್ದು ಸಿಚುವೇಶನ್ನ ಹ್ಯಾಂಡಲ್ ಮಾಡಬೇಕು. ಯಾಕೆಂದರೆ ಮಾಡು ಇಲ್ಲ ಮಡಿ ಅನ್ನೋ ಪರಿಸ್ಥಿತಿಯಲ್ಲಿ ನಾನಿದ್ದೀನೀಗ. ನನ್ನ ಕೋಪನ, ನನ್ನ ಎಮೋಷನ್ನ, ನನ್ನ ಈಗೋನ ನನ್ನ ಕಂಟ್ರೋಲಲ್ಲೇ ಇಟ್ಕೊಳ್ಬೇಕು. ಆ ಚಂದ್ರ ಮೇಡಮ್ ನಮಗೆ ದುಡ್ಡು ಕೊಟ್ಟರು ಕೊಡದೇ ಇದ್ರು, ಕೊನೆಗೆ ನಾವು ಅಲ್ಲಿಗೆ ಹೋಗಲೇಬೇಕು. ನಾನು ಮಹೇಶಿಗೆ 10 ಲಕ್ಷಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟಿದ್ದೀನ. ಅದಕ್ಕೆ ಪವನ್ ನನ್ನ ಮೇಲೆ ಕೋಪ ಮಾಡ್ಕೊಂಡು ನನಗೆ ಬೈದಿದ್ದು. 10 ಲಕ್ಷ ಅಂದರೆ ಏನು ಚಿಕ್ಕ ಅಮೌಂಟಾ ದೇವ್ರೇ? ಅದೂ ಅಲ್ಲದೆ ಅಕ್ಕನೂ ಅವನಿಗೆ ಸುಮಾರು ದುಡ್ಡು ಕೊಟ್ಟಿದ್ದಾಳೆ. ಆ ಮಹೇಶ್ ನಮ್ಮನ್ನು ಚೆನ್ನಾಗಿ ಬಕ್ರ ಮಾಡ್ತಿದ್ದಾನೆ ಅನಿಸುತ್ತೆ. ಮಣಿ ನೋಡ್ಕೊಳ್ಳಿ ಅಂತ ಬೇರೆ ಯಾರನ್ನಾದ್ರೂ ಅಪಾಯಿಂಟ್ ಮಾಡಿದರೆ ನನಗೆ ದುಡ್ಡಾದರೂ ಉಳಿತಿತ್ತು. ಅದಕ್ಕೆ ಆ ಸಿ ಎ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಈ ದುಡ್ಡುಗಳ ಬಗ್ಗೆ ಲೆಕ್ಕ ಕೇಳಿತ್ತು. ಯಾರಿಗೇ ಆಗಲಿ 10 ಲಕ್ಷ ಅಂದ್ರೆ ಏನು ಚಿಕ್ಕ ಅಮೌಂಟ್ ಅಲ್ಲ. ಎಂಥ ದಡ್ಡಿ ನಾನು, ಗೊತ್ತಿಲ್ಲದೆ ಅವ್ನಿಗೆ ಇಷ್ಟೊಂದು ಅಮೌಂಟ್ ಕೊಟ್ಬಿಟ್ಟಿದ್ದೀನಲ್ಲ. ಆ ಮಹೇಶ್ ಹತ್ರ ಅಂತೂ ಈ ಅಮೌಂಟ್ನ ವಾಪಸ್ ತಗೊಳಕ್ಕಂತೂ ಆಗಲ್ಲ. ಯಾವ ದೇವದ ಬಗ್ಗೆ ಯೋಚನೆ ಮಾಡ್ತಿದ್ನೋ ಆ ದೇವನೇ ಪ್ರತ್ಯಕ್ಷ ಆದಂಗೆ ಆಯ್ತು. ಅರೆ ಮೇಡಮ್, ನನ್ನ ಫೋನ್ ಯಾಕೆ ತೆಗಿತಾ ಇಲ್ಲ? ನಾನು ಅಂದರೆ ಆ ಸದ್ರ ಆಗೋದನ್ನ. ಬೇಡ ಬೇಡ, ನಾನೀಗ ಕೋಪ ಮಾಡ್ಕೊಳ್ಬಾರ್ದು. ಕೋಪ ಮಾಡ್ಕೊಳ್ಳೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಇವನ ಹತ್ರ ಹಾಶಾಗಿ ಮಾತಾಡೋದು ಬೇಡ, ಆಮೇಲೆ ಸುಮ್ಮನೆ ತೊಂದರೆ ಮಾಡ್ತಾನೆ. ಹಲೋ, ನಮಸ್ತೆ ಮೇಡಮ್. ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು. ಹಾ, ನನಗೆ ಗೊತ್ತಿತ್ತು ನೀ ನನಗೆ ಫೋನ್ ಮಾಡಿರೋದು ದುಡ್ಡುಗೋಸ್ಕರನೇ ಅಂತ. ನಾನು ಹಿಂಗೆ ಹೇಳಿರ್ಲಿಲ್ವಾ ನನಗೆ ನಿನಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂತ?